ಸಾಮಾನ್ಯ ಜ್ಞಾನ ಪ್ರಮುಖ ಹುದ್ದೆಗಳ ಕನಿಷ್ಠ ವಯಸ್ಸು ರಾಷ್ಟ್ರಪತಿ 35 ವರ್ಷ ಉಪರಾಷ್ಟ್ರಪತಿ 35 ವರ್ಷ ಪ್ರಧಾನಮಂತ್ರಿ 25 ವರ್ಷ ಮುಖ್ಯಮಂತ್ರಿ 25 ವರ್ಷ ರಾಜ್ಯಪಾಲರು 35 ವರ್ಷ ಲೋಕಸಭಾ ಸಭಾಪತಿ 25 ವರ್ಷ ರಾಜ್ಯಸಭಾ ಸದಸ್ಯರು 30 ವರ್ಷ ವಿಧಾನಸಭಾ ಸದಸ್ಯರು 25 ವರ್ಷ ವಿಧಾನ ಪರಿಷತ್ ಸದಸ್ಯ 30 ವರ್ಷ ಜಿಲ್ಲಾ ಪಂಚಾಯತ್ ಸದಸ್ಯ 21 ವರ್ಷ ತಾಲೂಕು ಪಂಚಾಯತ್ ಸದಸ್ಯ 21 ವರ್ಷ ಗ್ರಾಮ ಪಂಚಾಯತ್ ಸದಸ್ಯ 21 ವರ್ಷ ಮುನ್ಸಿಪಾಲಿಟಿ ಸದಸ್ಯರು 21 ವರ್ಷ ಭಾರತದಲ್ಲಿ ಅತಿ ಹೆಚ್ಚು ಗಂಧದ ಮರಗಳನ್ನು ಬೆಳೆಯುವ ರಾಜ್ಯ ಕರ್ನಾಟಕ ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಬೆಳೆಯುವ ರಾಜ್ಯ ಕರ್ನಾಟಕ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಜ್ಯ ಕರ್ನಾಟಕ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯ ಕರ್ನಾಟಕ ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ಎರಡನೇ ರಾಜ್ಯ ಕರ್ನಾಟಕ ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಮಧ್ಯಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಕರ್ನಾಟಕ ಭಾರತದಲ್ಲಿ ಅತಿ ಹೆಚ್ಚು ಚಹಾ ಬೆಳೆಯುವ ರಾಜ್ಯ ಅಸ್ಸಾಂ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ರೋಬೋಸ್ಟಾ ಕಾಫಿ ಬೆಳೆಯುತ್ತಾರೆ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ಹಟ್ಟಿ ಚಿನ್ನದ ಗಣಿ ಇರುವುದು ರಾಯಚೂರಿನಲ್ಲಿ ಸಂವಿಧಾನಿಕ ಹುದ್ದೆಗಳ ಪ್ರಮಾಣ ವಚನದ ಬಗ್ಗೆ ಮಾಹಿತಿ ರಾಷ್ಟ್ರಪತಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಉಪರಾಷ್ಟ್ರಪತಿ ರಾಷ್ಟ್ರಪತಿ ಪ್ರಧಾನಮಂತ್ರಿ ರಾಷ್ಟ್ರಪತಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ರಾಷ್ಟ್ರಪತಿ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರು ರಾಷ್ಟ್ರಪತಿ ಕೇಂದ್ರ ಚುನಾವಣಾ ಆಯುಕ್ತರು ರಾಷ್ಟ್ರಪತಿ ಭಾರತದ ಮಹಾಲೆಕ್ಕಪಾಲಕರು ಸಿಎಜಿ ರಾಷ್ಟ್ರಪತಿ ಕೇಂದ್ರ ಸಚಿವರು ರಾಷ್ಟ್ರಪತಿ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಮತ್ತು ನ್ಯಾಯಾಧೀಶರು ರಾಜ್ಯಪಾಲರು ಮುಖ್ಯಮಂತ್ರಿಗಳು ರಾಜ್ಯಪಾಲರು ಕೆಪಿಎಸ್ಸಿ ಸದಸ್ಯರು ರಾಜ್ಯಪಾಲರು ರಾಜ್ಯ ವಿಧಾನಸಭೆಯ ಸಚಿವರು ರಾಜ್ಯಪಾಲರು ರಾಜ್ಯಪಾಲರು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಪ್ರಮುಖ ಹುದ್ದೆಗಳ ರಾಜೀನಾಮೆ ಯಾರು ಯಾರಿಗೆ ಉಪರಾಷ್ಟ್ರಪತಿ ರಾಷ್ಟ್ರಪತಿ ಪ್ರಧಾನಮಂತ್ರಿ ರಾಷ್ಟ್ರಪತಿ ಕೇಂದ್ರ ಸರ್ಕಾರದ ಸಚಿವರು ರಾಷ್ಟ್ರಪತಿ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ರಾಷ್ಟ್ರಪತಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಮತ್ತು ನ್ಯಾಯಾಧೀಶರು ರಾಷ್ಟ್ರಪತಿ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರು ರಾಷ್ಟ್ರಪತಿ ಲೋಕಸಭಾ ಸದಸ್ಯರು ರಾಷ್ಟ್ರಪತಿ ಲೋಕಸಭಾ ಸಭಾಪತಿ ರಾಜ್ಯಸಭೆಯ ಅಧ್ಯಕ್ಷರು ಲೋಕಸಭಾ ಉಪಸಭಾಪತಿ ಲೋಕಸಭೆಯ ಉಪಸಭಾಪತಿ ಲೋಕಸಭಾ ಸದಸ್ಯರು ಲೋಕಸಭಾ ಸಭಾಪತಿ ರಾಜ್ಯಗಳ ಮುಖ್ಯಮಂತ್ರಿ ರಾಜ್ಯಪಾಲರು ರಾಜ್ಯಗಳ ಮಂತ್ರಿಗಳು ರಾಜ್ಯಪಾಲರು ವಿಧಾನಸಭೆಯ ಸದಸ್ಯರು ವಿಧಾನಸಭೆಯ ಅಧ್ಯಕ್ಷರು ವಿಧಾನ ಪರಿಷತ್ ಸದಸ್ಯರು ವಿಧಾನ ಪರಿಷತ್ ಅಧ್ಯಕ್ಷರು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ 2019 ಜನರಿಗಾಗಿ ವಿಜ್ಞಾನ ಮತ್ತು ವಿಜ್ಞಾನಕ್ಕಾಗಿ ಜನರು 2020 ವಿಜ್ಞಾನದಲ್ಲಿ ಮಹಿಳೆಯರು 2021 ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಭವಿಷ್ಯವು ಶಿಕ್ಷಣ ಕೌಶಲ್ಯ ಮತ್ತು ಕಾರ್ಯದ ಮೇಲೆ ಅದರ ಪ್ರಭಾವ ಸರ್ ಸಿ ವಿ ರಾಮನ್ ರವರು ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಏಷ್ಯನ್ ಭೌತ ವಿಜ್ಞಾನಿ ಮತ್ತು ಭಾರತದ ಮೊದಲ ವಿಜ್ಞಾನಿಯಾಗಿದ್ದಾರೆ ಆರ್ ಬಿ ಐ ಸ್ಥಾಪನೆ 1935 ಮುಂಬೈ ಆರ್ ಬಿ ಐ ರಾಷ್ಟ್ರೀಕರಣ 1949 January 1 ಸೆಬಿ ಸ್ಥಾಪನೆ 1988 ಮುಂಬೈ ಸೆಬಿ ಸ್ವಾಯತ್ತತೆ ಮಾನ್ಯತೆ 1992 ನಬಾರ್ಡ್ ಬ್ಯಾಂಕ್ 1982 ಮುಂಬೈ ಕರ್ನಾಟಕ ಬ್ಯಾಂಕ್ 1924 ಮಂಗಳೂರು ಡಿ ಆರ್ ಡಿ ಒ ಸ್ಥಾಪನೆ 1958 ದೆಹಲಿ ಇಸ್ರೋ ಸ್ಥಾಪನೆ 1969 ಬೆಂಗಳೂರು ಮಾಹಿತಿ ಹಕ್ಕು ಕಾಯ್ದೆ 2005 ನಾಸಾ ಸ್ಥಾಪನೆ 1958 ಅಮೇರಿಕ ಏಷ್ಯಾದ ವಿವಿಧ ದೇಶಗಳ ರಾಜಧಾನಿ ಭಾರತ ದೆಹಲಿ ಚೀನಾ ಬೀಜಿಂಗ್ ಪಾಕಿಸ್ತಾನ ಇಸ್ಲಾಮಾಬಾದ್ ಬಾಂಗ್ಲಾದೇಶ ಢಾಕಾ ಜಪಾನ್ ಟೋಕಿಯೋ ಶ್ರೀಲಂಕಾ ಕೊಲಂಬೋ ನೇಪಾಳ ಕಾಠ್ಮಂಡು ಥೈಲ್ಯಾಂಡ್ ಬ್ಯಾಂಕಾಕ್ ಮಲೇಷಿಯಾ
ಕೌಲಾಲಂಪುರ್, ವಿಯೆಟ್ನಾಂ, ಅನಾಯ್, ಸೌದಿ ಅರೇಬಿಯಾ, ರಿಯಾದ್, ಅಫ್ಘಾನಿಸ್ತಾನ್, ಕಾಬೂಲ್, ಟರ್ಕಿ, ಅಂಕಾರಾ, ಬರ್ಮಾ, ರಂಗೂನ್, ಇಂಡೋನೇಷ್ಯಾ, ಜಕಾರ್ತಾ. ಬುಲೆಟ್ ರೈಲಿಗಿಂತಲೂ ವೇಗವಾಗಿ ಚಲಿಸಬಲ್ಲ ಮೊಗ್ಲೇವ ರೈಲನ್ನು ಪರಿಚಯಿಸಿದವರು ಯಾರು? ಚೀನಾ. 2023ರಲ್ಲಿ 18ನೇ ಆವೃತ್ತಿಯ G20 ಸಮ್ಮೇಳನವು ಎಲ್ಲಿ ನಡೆಯಲಿದೆ? ಭಾರತ. 2022ರಲ್ಲಿ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನವು ಎಲ್ಲಿ ಜರುಗಲಿದೆ? ಪುಣೆ. ಇತ್ತೀಚೆಗೆ ರೈತ ಸಿರಿ ಯೋಜನೆಯನ್ನು ಜಾರಿಗೆ ತಂದ ರಾಜ್ಯ ಯಾವುದು? ಕರ್ನಾಟಕ. ಇತ್ತೀಚೆಗೆ ಶ್ರೀಗಂಧದ ಮ್ಯೂಸಿಯಂ ಅನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಮೈಸೂರು. ಕರ್ನಾಟಕದ ಪ್ರಮುಖ ವಿಷಯ. ಕರ್ನಾಟಕದ ಒಟ್ಟು ಜನಸಂಖ್ಯೆ 611,30,704. ಕರ್ನಾಟಕದ ಒಟ್ಟು ಸಾಕ್ಷರತೆ 75.36%. ಕರ್ನಾಟಕದ ದೊಡ್ಡ ಜಿಲ್ಲೆ ಬೆಳಗಾವಿ. ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ. ಕರ್ನಾಟಕದ ನೃತ್ಯ ಯಕ್ಷಗಾನ. ಕರ್ನಾಟಕದಲ್ಲಿರುವ ವನ್ಯಜೀವಿ ಧಾಮಗಳು ಭದ್ರಾ, ದಾಂಡೇಲಿ, ಸೆಟ್ಟಿಹಳ್ಳಿ, ಪುಷ್ಪಗಿರಿ. ಕರ್ನಾಟಕದ ಒಟ್ಟು ಲಿಂಗಾನುಪಾತ 1000/973.